ನೋಡ್ರಿ, ಸರ್ಕಾರಿ ನೌಕರರು ನಮ್ಮವರು. ಅವರ ವೇತನ ಪರೀಕ್ಷಣೆ ಮಾಡೋದಕ್ಕೆ 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ನಾವೇ. ಮತ್ತು ಅದಕ್ಕೆ ಏನೆಲ್ಲ ಆಯೋಗಕ್ಕೆ ಸಹಕಾರ ಮಾಡೋಕೆ ಮಾಡಿದ್ದೀವಿ. ಈಗ ಆ ನೌಕರರು ಏನು ಹೇಳ್ತಾರೆ ಅಂತಂದರೆ, ಮಧ್ಯಂತರ ವರದಿನ ತೆಗೆದುಕೊಂಡು ಒಂದು ಅನುಷ್ಠಾನವನ್ನು ಕೂಡಲೇ ಮಾಡಬೇಕನ್ನುವಂಥದ್ದು ಅವರ ಡಿಮಾಂಡ್ ಇದೆ. ಈಗಾಗಲೇ ನಾವು ವೇತನ ಆಯೋಗದ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೇವೆ, ಕೂಡಲೇ ಮಧ್ಯಂತರ ವರದಿಯನ್ನು ಕೊಡೋಕ್ಕೆ ಹೇಳಿದ್ದೇವೆ. ಮತ್ತು ನಾನು ವಿಧಾನಸಭೆಯಲ್ಲಿ ಬಜೆಟ್ ಉತ್ತರ ಕೊಡುವಾಗಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅನುಷ್ಠಾನವನ್ನು ಮಾಡ್ತೀವಿ ಅಂತ ಆಗಲೇ ಹೇಳಿದ್ದೀವಿ. ಹೀಗಾಗಿ ನಿರಂತರವಾಗಿ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ನಾನು ಇವತ್ತು ಸಾಯಂಕಾಲ ಹೋದ ತಕ್ಷಣವೇ ಆ ವೇತನ ಆಯೋಗದ ಜೊತೆಗೂ ಮಾತಾಡ್ತೀನಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಇತ್ಯರ್ಥ ಮಾಡುವಂಥ ವಿಶ್ವಾಸ ನನಗೆ. ಸಹಜವಾಗಿ ಎಲ್ಲವೂ ಕೂಡ ನಾಳೆ ಬಗೆಹರಿತಿರೋ ವಿಶ್ವಾಸ ನನಗೆ. ಅದು ಇನ್ನೂ ಅಂಥದ್ದೇನು ಬಂದಿಲ್ಲಲ್ಲ, ಈಗ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದು. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಈಗಾಗಲೇ ಸರ್ಕಾರ ನೌಕರಿಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ, ಕೆಲಸ ಮಾಡೋದೇ ಕಡಿಮೆ, ಅವರು ಮತ್ತೆ ಏಕೆ ಸಂಬಳವನ್ನು ಕೊಡ್ತಾ ಇದ್ದಾರೆ, ಹೆಚ್ಚಿಗೆ ಕೊಡೋದು ಅನ್ನೋದು ಒಂದಲ್ಲಿ ಚರ್ಚೆ ಆಗ್ತದೆ. ಇಲ್ಲ, ಅದು ಎರಡು ಥರದ್ದು ಚರ್ಚೆ ಇದೆ. ವೇತನ ಆಯೋಗ ರಚನೆ ಆದಮೇಲೆ ಅದ್ರ ಶಿಫಾರಸಿನಂತ ಕೊಡಲೇಬೇಕಾಗ್ತದೆ, ಅದು ಆ ದಾರಿಯಲ್ಲೇ ನಾವಿದ್ದೀವಿ. ಜೊತೆಗೆ ಕಾಂಗ್ರೆಸ್